ಸಾಕು ನನಗೆ ಪಾಲಿಟಿಕ್ಸು, ನಾನು ರಾಜಕೀಯದಿಂದ ದೂರ ಸರಿದು ಬಿಡ್ತೀನಿ ಅಂತ ಮಾತಾಡಿದ. ರಾಜಕಾರಣಿಗಳ ಮಾತುಗಳನ್ನು ಶಬ್ದಶಃ ಸ್ವೀಕರಿಸೋದಿಲ್ಲ ಜನ, ಗೊತ್ತು ನಮಗೆ. ಒಟ್ಟಿನಲ್ಲಿ ರಾಜಕೀಯ ನಿವೃತ್ತಿಯ ಮಾತನ್ನಂತೂ ಆಡಿದ್ದಾರೆ ಆನಂದ್ ಸಿಂಗ್. ರವಿಕುಮಾರ್ ಅವರೇ, ಅವರಿಗೆ ಖಾತೆ ಬದಲಾವಣೆ ಮಾಡೋದಿದ್ರೆ ಮಾಡಿ ಇಮಿಡಿಯೇಟ್ ಆಗಿ, ಇಲ್ಲದೇ ಇದ್ರೆ ಮಾಡೋದಿಲ್ಲಪ್ಪ, ಇದೇ ಖಾತೆ ಕೆಲಸ ಮಾಡೋದಿದ್ರೆ ಮಾಡು, ಇಲ್ಲದೇ ಇದ್ರೆ ನೀನು ರಾಜೀನಾಮೆ ಅಕ್ಸೆಪ್ಟ್ ಮಾಡ್ಕೋತೀವಿ ಅಂತ ಅವರು ಹೇಳಿ. ಇದು ನಿಮ್ಮ ಪಕ್ಷದ ಆಂತರಿಕ ವಿಷಯ ಅಲ್ಲ, ಜನರಿಗೆ ಸಂಬಂಧಿಸಿದ ವಿಷಯ. ಅವರು ತಮ್ಮ ಆಫೀಸಿಗೆ ಹೋಗ್ತಾ ಇಲ್ಲ, ವಿಕಾಸಸೌಧದ ಆಫೀಸಿಗೆ ಹೋಗ್ತಾ ಇಲ್ಲ, ಎಮ್ ಎಲ್ ಎ ಆಫೀಸನ್ನು ಕ್ಲೋಸ್ ಮಾಡಿ ಇಟ್ಟಿದ್ದಾರೆ. ಓಟ್ ಹಾಕಿದವ್ರು ಎಲ್ಲಿಗೆ ಹೋಗಬೇಕು ಹಾಗಿದ್ರೆ? ಒಬ್ಬ ಶಾಸಕನಾದವನು ಹಿಂಗೆ ಮಾಡ್ಕೊಂಡು ಕೂತ್ಕೊಂಡ್ರೆ, ಮಿನಿಸ್ಟರ್ ಆದವನು ಹಿಂಗೆ ಮಾಡ್ಕೊಂಡು, ಏನು ನಿರ್ಧಾರ ತಗೊಳ್ತೀರೋ ತಗೊಂಡು ಅನೌನ್ಸ್ ಮಾಡಿ ಸರ್ ಅದನ್ನ. ಈಗ ನೋಡಿ, ಬನ್ನಿ ಅಂದ ತಕ್ಷಣನೇ ನಮ್ಮ ಶಾಸಕರು ಆನಂದ್ ಸಿಂಗ್ ಅವರು ಗೌರವ ಕೊಟ್ಟು ಯಡಿಯೂರಪ್ಪನವ್ರನ್ನ ಈಗ ಭೇಟಿ ಮಾಡಿದ್ದಾರೆ. ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡ್ತಾರೆ. ಹೆಚ್ಚು ದಿನ ಅಲ್ಲ, ಇನ್ನು 2-3 ದಿನದಲ್ಲಿ ಆನಂದ್ ಸಿಂಗ್ ಅವ್ರ ಜೊತೆಯಲ್ಲಿ ಮಾತಾಡಿ ಸಮಸ್ಯೆಯನ್ನು ಬಗೆಹರಿಸ್ತಾರೆ. ಉದಾಹರಣೆಗೆ 29 ಜನ ಹಂಚಿಕೆಯಲ್ಲಿ, ಖಾತೆ ಹಂಚಿಕೆಯಲ್ಲಿ ಆನಂದ್ ಸಿಂಗ್ ಅವ್ರದ್ದೊಂದೇ ಸ್ವಲ್ಪ ಈ ಥರ ಬಹಳ ಜಾಸ್ತಿ ಬೇಜಾರಾಗಿರ್ತಕ್ಕಂಥ. ಆನಂದ್ ಸಿಂಗ್ ಅವರೊಬ್ಬರು ಬಹಿರಂಗವಾಗಿ ಬಂದರು ಇರುತ್ತೆ. ಉದಾಹರಣೆ ಅಂದ್ರೆ, ಈಗ ಉದಾಹರಣೆಗೆ 29 ಜನರಿಗೂ ಖುಷಿ ಇರಲ್ಲ, ನನಗೆ ಮುಖ್ಯಮಂತ್ರಿ ಸಿಗಬೇಕು ಅಂತ ಅನೇಕರಿಗಿರ್ಬೋದು. ಯಾರೋ ಒಂದಿಷ್ಟು ಜನಕ್ಕೆ, ಕೆಲವು ಜನಕ್ಕೆ ಇಲ್ಲ, ನನಗೆ ಓಕೆ, ನನಗೆ ಈ ಖಾತೆ ಓಕೆ ಅಂತ ತೃಪ್ತಿ ಆಗುತ್ತೆ. ಆದರೆ ಎಲ್ಲರಿಗೂ ಯಾವುದೇ ಸರ್ಕಾರದಲ್ಲಿ ತೃಪ್ತಿ ಆಗೋ ರೀತಿಯಲ್ಲಿ ಖಾತೆ ಹಂಚಿಕೆ ಆಗೋದಿಲ್ಲ, ಇದು ಶತಸಿದ್ಧ. ಆ ಹಿನ್ನೆಲೆಯಲ್ಲಿ ನಮ್ಮ ಆನಂದ್ ಸಿಂಗ್ ಅವ್ರ ಬಗ್ಗೆ ನಾನು ಹೇಳ್ತೀನಿ, ಅವ್ರ ಕಾರ್ಯಕರ್ತರು, ಬಿ ಜೆ ಪಿನಲ್ಲೇ ಇದ್ದಂಥವ್ರು, ಗ್ರೌಂಡಿಂದ ಬಂದಿರತಕ್ಕಂಥವ್ರು, ನೆಲದಿಂದ ಬಂದಿರತಕ್ಕಂಥವ್ರು, ಪಕ್ಷದ ವಿರುದ್ಧವಾಗಿ ಅವ್ರು ಹೋಗೋದಿಲ್ಲ. ಪಕ್ಷ ಹೇಳಿದ್ದನ್ನು ಅವ್ರು ಖಂಡಿತವಾಗೂ ಕೇಳ್ತಾರೆ. ಒಂದೆರಡು ದಿನದಲ್ಲಿ ಸಮಸ್ಯೆ ಬಗೆಹರಿಯುತ್ತೆ. ಮುಖ್ಯಮಂತ್ರಿಗಳು ಓಡಾಡ್ತಾ ಇದ್ದಾರೆ. ನನ್ನ ಪ್ರಕಾರ ಈ ಸಮಸ್ಯೆ ಏನು ಬಹಳ ಗಂಭೀರ ಆಗೋದಿಲ್ಲ, ಸಮಸ್ಯೆಯನ್ನು ಬಗೆಹರಿಸ್ತಾರೆ. ಆನಂದ್ ಸಿಂಗ್ ವಿಚಾರದಲ್ಲಿ ನೋಡಿದಾಗ ಇದು ಗಂಭೀರವಾದಂಥ ವಿಚಾರನೇ. ನಾಟ್ ಓನ್ಲಿ ಆನಂದ್ ಸಿಂಗ್, ಈಗ ಶ್ರೀರಾಮುಲು ಅವರ ವಿಚಾರ ಇರ್ಬೋದು, ಎಂ ಟಿ ಬಿ ನಾಗರಾಜ್ ಅವರ ವಿಚಾರ ಇರ್ಬೋದು. ಯಾಕೆ ಮಾತನ್ನು ಹೇಳ್ತೀನಿ ಅಂದರೆ, ಈಗ ಒಟ್ಟಾರೆ ಆನಂದ್ ಸಿಂಗ್ ಅವರಿಗೆ ಕೊಟ್ಟಿರ್ತಕ್ಕಂಥ ಖಾತೆಯ ವಾರ್ಷಿಕ ಬಜೆಟ್ಟು ನಿಮ್ಗೆ 500 ಕೋಟಿ ದಾಟಲ್ಲ. ಪರಿಸರ ಮತ್ತು ಪ್ರವಾಸೋದ್ಯಮ, ಇದೇ ಅಸಮಾಧಾನವನ್ನು ಹಿಂದೆ ಯೋಗೀಶ್ವರ್ ಅವರು ಅವರಿಗೆ ಪ್ರವಾಸೋದ್ಯಮ ಕೊಟ್ಟಾಗ ಎಕ್ಸ್ಪ್ರೆಸ್ ಮಾಡಿದರು. ಸಿ ಟಿ ರವಿ ಇದ್ದಾಗ ಪ್ರವಾಸೋದ್ಯಮ ಮತ್ತು ಕನ್ನಡ ಮತ್ತು ಸಂಸ್ಕೃತಿಯನ್ನು ಕೊಟ್ಟಿದ್ದರು. ಭಾಳ ಸ್ಪಷ್ಟವಾಗಿ ಕಾಣಿಸ್ತಾ ಇರ್ತಕ್ಕಂಥವ್ರು ಯಾರು ವಲಸಿಗರಿದ್ದಾರೆ, ಕಾಂಗ್ರೆಸ್ ಪಕ್ಷದಿಂದ ಇವತ್ತು ಬಿ ಜೆ ಪಿಗೆ ಬಂದಿದ್ದಾರೆ, ಅವ್ರನ್ನೆಲ್ಲ ಸ್ವಲ್ಪ ಎಲ್ಲೋ ಒಂದು ಕಡೆ ನಿರ್ಲಕ್ಷ್ಯ ಮಾಡೋಂಥ ಖಾತೆಗಳನ್ನು ಕೊಟ್ಟಿದ್ದಾರೆ ಇವತ್ತು ಶ್ರೀರಾಮುಲು ಅವರಿಗೆ. ಈಗ ಅವ್ರು ಕೊಟ್ಟಿರ್ತಕ್ಕಂಥ ಖಾತೆಯ ಒಟ್ಟಾರೆ ಬಜೆಟ್ಟು ಸಾರಿಗೆ ಮತ್ತು ಇದು ಎಸ್ ಟಿ ಖಾತೆ ಅಂತ ಕೊಟ್ಟಿದ್ದಾರೆ, ಅದೊಂದು 7-8 ಸಾವಿರ ಕೋಟಿ ರೂಪಾಯಿ ಇರ್ತಕ್ಕಂಥದ್ದು. ಅವ್ರು ಸೋಷಿಯಲ್ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಾರಲ್ಲ, ಸೋಷಿಯಲ್ ವೆಲ್ಫೇರು, ಸುಮಾರು ವಾರ್ಷಿಕ 26,000-28,000 ಕೋಟಿ ರೂಪಾಯಿ ಇದ್ದಂಥ ಬಜೆಟ್ ಅದು. ಇವತ್ತು ನೀವು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇದೆ, ಸುಮಾರು 26,000 ಕೋಟಿ ರೂಪಾಯಿ ಬಜೆಟ್ಟು, ಅದನ್ನು ನಾಗೇಶ್ ಅವರು ಕೊಟ್ಟಿದ್ದಾರೆ, ಅಂದರೆ ಆರ್ ಎಸ್ ಎಸ್ ಇಂದಲೇ ಬಂದಂಥವ್ರು. ಅದೇ ಥರ ನೀವು ಖಾತೆಗಳನ್ನು ವಿಮರ್ಶೆ ಮಾಡಿದಾಗ, ಈಗ ಎಂ ಟಿ ಬಿ ನಾಗರಾಜು ಅವ್ರು ವಸತಿ ಕೇಳಿದ್ರು, ವಸತಿದು ವಾರ್ಷಿಕವಾಗಿ 8,000 ಕೋಟಿ ರೂಪಾಯಿ ಇದೆ, ಅವ್ರಿಗೆ ಪೌರಾಡಳಿತ ಕೊಟ್ಟಿದ್ದಾರೆ, ಅದು ವಾರ್ಷಿಕವಾಗಿ ನಿಮ್ಗೆ 500-600 ಕೋಟಿ ರೂಪಾಯಿ ಅಷ್ಟೇ. ಅಂದರೆ ಎಲ್ಲೋ ಒಂದು ಕಡೆ ಅವರಿಗೆ ಕ್ರಕ್ಸ್ ಆಫ್ ದ ಮ್ಯಾಟರ್. ಎಸ್, ನೀವು ಎಲ್ಲೋ ಒಂದು ಕಡೆ ಈ ವಿಚಾರ ಹಿನ್ನೆಲೆ ಹೋದಾಗ, ಯಾರು ಕಾಂಗ್ರೆಸ್ಸಿಂದ ರಾಜೀನಾಮೆ ಕೊಟ್ಟು ಇಲ್ಲಿ ಹೋಗಿ ಮಂತ್ರಿಗಳಾಗಿದ್ದಾರೆ, ಕೆಲವ್ರನ್ನ ಬಿಟ್ಟರೆ, ನೀವು ಸುಧಾಕರ್ ಬಿಡಿ ಎಕ್ಸೆಂಪ್ಷನಲ್ ಕೇಸ್, ಅದನ್ನು ನಾನು ಹೇಳಕ್ಕೆ ಬರಲ್ಲ. ಭಾಳಷ್ಟು ಜನಕ್ಕೆ ಕೊಟ್ಟಿರ್ತಕ್ಕಂಥ ಖಾತೆ, ಅಂಥ ಪ್ರಮುಖವಾದ ಖಾತೆ ಯಾಕೆ ಹೇಳ್ತಾ ಇದ್ದಾರೆ, ಅಲ್ಲ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ, ಬಜೆಟ್ ಅಲೋಕೇಶನ್ ಭಾಳ ಕಡಿಮೆ ಇದೆ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.